ಕೇಸಿನ್ ಕನ್ನಡ ವಾರ್ತೆಗಳಿಗೆ ಸ್ವಾಗತ. ಮುಂದಕ್ಕೆ ಮುಖ್ಯಾಂಶಗಳು. ಕಾಸರಗೋಡು ಸಬ್ಕೋರ್ಟ್ನ ವಜ್ರ ಮಹೋತ್ಸವ ಸಮಾರಂಭ ಆರಂಭ. 6 ತಿಂಗಳು ನಡೆಯುವ ವೈವಿಧ್ಯಮಯ ಕಾರ್ಯಕ್ರಮಗಳಿಗೆ ಸಚಿವ ಇ ಚಂದ್ರಶೇಖರನ್ ಚಾಲನೆ. ಹಿರಿಯ ವಕೀಲರು, ಗುಮಾಸ್ತರು, ಸಿಬ್ಬಂದಿಗಳಿಗೆ ಭಾವಪೂರ್ಣ ಗೌರವಾರ್ಪಣೆ. ಗಾಂಧೀಜಿ ಪುತ್ಥಳಿ ಅನಾವರಣ. ಶಿಕ್ಷಿಸುವುದರಿಂದ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ರೂಪಿಸಲು ಸಾಧ್ಯವಿಲ್ಲ. ಅವರ ಮನವೊಲಿಸಿ ಸಾಮಾಜಿಕ ಚಾರಿತ್ರಿಕ ವಿಷಯಗಳ ಅರಿವು ಮೂಡಿಸುವ ಮೂಲಕ ಬೆಳೆಸಬೇಕಾಗಿದೆ. ಬಾಲ ಹಕ್ಕುಗಳ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಸಚಿವ ಇ ಚಂದ್ರಶೇಖರನ್. ಹಾವು ಕಡಿತದಿಂದ ಯುವಕ ಸಾವನ್ನಪ್ಪಿದ ಪ್ರಕರಣದ ಕುರಿತು ಸಮಗ್ರ ತನಿಖೆಗೆ ಆಗ್ರಹ. ನಷ್ಟ ಪರಿಹಾರ ನೀಡಲು ಒತ್ತಾಯಿಸಿ ಬಹುಜನ್ ಸಮಾಜ ಪಾರ್ಟಿಯಿಂದ ಕಲೆಕ್ಟ್ರೇಟ್ಗೆ ಮೆರವಣಿಗೆ, ಧರಣಿ ಸತ್ಯಾಗ್ರಹ. ರಾಜ್ಯದ ಎಲ್ಲ ಅಬಕಾರಿ ರೇಂಜ್ ಕಾರ್ಯಾಲಯಗಳಿಗೆ ಸ್ವಂತ ಕಟ್ಟಡ. ಶಿಕ್ಷಣ ಕೇಂದ್ರಗಳ ಸಮೀಪ ಮದ್ಯದಂಗಡಿ ಇಲ್ಲ. ರಾಜ್ಯ ಅಬಕಾರಿ ಸಚಿವ ಟಿಪಿ ರಾಮಕೃಷ್ಣನ್. ಅಸೌಕರ್ಯಗಳ ಆಗರ. ಕುತ್ತಿಕೋಲು ಪಂಚಾಯತ್ನ ಬಂದರ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಖಾಯಂ ವೈದ್ಯರಿಲ್ಲ. ಮೂಲಸೌಕರ್ಯಗಳಿಲ್ಲದ ರೋಗಿಗಳು ಪರದಾಟ. ಇದೀಗ ವಾರ್ತೆಗಳು ವಿವರವಾಗಿ. ಕಾಸರಗೋಡು ಸಬ್ಕೋರ್ಟ್ನ ವಜ್ರ ಮಹೋತ್ಸವ ಆಚರಣೆಗೆ ಶನಿವಾರ ಚಾಲನೆ ನೀಡಲಾಯಿತು. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾದ ದಾಮಶೇಷಾದ್ರಿ ನಾಯ್ಡು ಅವರು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಮುಂದಿನ 6 ದಿನಗಳ ತನಕ ವಿವಿಧ ಕಾರ್ಯಕ್ರಮಗಳೊಂದಿಗೆ ವಜ್ರ ಮಹೋತ್ಸವ ಆಚರಣೆ ನಡೆಯಲಿರುವುದು. ಕಾಸರಗೋಡು ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿ ನಡೆದ ಸಮಾರಂಭದಲ್ಲಿ ಸಬ್ಕೋರ್ಟ್ನ ವಜ್ರ ಮಹೋತ್ಸವ ಕಾರ್ಯಕ್ರಮಗಳಿಗೆ ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್ ಚಾಲನೆ ನೀಡಿದರು. ನಮ್ಮുടെ സമൂഹത്തിലുണ്ടായ നിയമപരമായ കാര്യങ്ങളുടെ ഉണ്ടായിട്ടുള്ള മാറ്റം, കോടതികളിൽ ഉണ്ടായിട്ടുള്ള മാറ്റം, കോടതികളിലെ പഴയ അവസ്ഥയിൽ നിന്ന് പുതിയ അവസ്ഥയിലേക്ക് വന്നപ്പോൾ നേടിയിട്ടുള്ള അതിന്റെ ജനാധിപത്യ സ്വഭാവം, എന്നാൽ ഇപ്പോഴും ആ ജനാധിപത്യ സ്വഭാവത്തെ പൂർണ്ണമായി ഉൾക്കൊള്ളാൻ കഴിയാത്ത ഒരവസ്ഥ, ഒരു പുറത്ത് ഭരണാധികാരികൾക്ക് ഇഷ്ടപ്പെടാത്ത കാര്യം, മറ്റു പുറത്ത് ജുഡീഷ്യറിക്ക് ഇഷ്ടപ്പെടാത്ത കാര്യം, ഇതെല്ലാം നമുക്ക് കാണാൻ കഴിയും. ഒരു പുറത്ത് ഭരണാധികാരികൾക്ക് ഇഷ്ടപ്പെടാത്ത കാര്യമുണ്ട്. ജുഡീഷ്യറി ശക്തമായ രീതിയിൽ നിലപാട് സ്വീകരിക്കുമ്പോൾ ഭരണാധികാരികൾ അസഹിഷ്ണുതയോടെ പ്രകടിപ്പിക്കുന്ന, അതൃപ്തി പ്രകടിപ്പിക്കുന്ന സന്ദർഭങ്ങൾ ഉണ്ടാകാറുണ്ട്. നേരെ മറിച്ച് അതേപോലെ ഏതെങ്കിലും തരത്തിലുള്ള നടപടികളുമായി, നിയമനിർമ്മാണവുമായി ഭരണാധികാരികൾ നിയമനിർമ്മാണ സഭകൾ മുന്നോട്ട് പോകുമ്പോൾ അതിൽ അതൃപ്തി പ്രകടിപ്പിക്കുന്ന സാഹചര്യം നമ്മുടെ നീതിപീഠത്തിൽ നിന്നുണ്ടാകുന്നു. ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶ ದಾಮಶೇಷಾದ್ರಿ ನಾಯ್ಡು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಶಾಸಕ ಎನ್ಎ ನಿಲ್ಲಿಕುನ್ ಅಧ್ಯಕ್ಷತೆ ವಹಿಸಿದರು. ಸಮಾರಂಭದಲ್ಲಿ ಹಿರಿಯ ನ್ಯಾಯವಾದಿಗಳಾದ ಐ ವಿ ಭಟ್, ಅಡೂರ್ ಉಮೇಶ್ ನಾಯ್ಕ್, ಗೌರಿಶಂಕರ್ ರೈ, ಎಂ ಮಹಾಲಿಂಗ ಭಟ್, ಈಶ್ವರ ಭಟ್, ಪಿ ವಿ ಕೆ ನಾಯರ್, ವಿ ಶ್ರೀಕೃಷ್ಣ ಭಟ್, ಪಿ ಕೆ ಮೊಹಮ್ಮದ್ ಮೊದಲಾದವರನ್ನು ಗೌರವಿಸಲಾಯಿತು. 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಕೋರ್ಟು ಸಿಬ್ಬಂದಿಗಳಾದ ಇ ಹರ್ಷವರ್ಧನ, ಸಿ ರಾಮಕೃಷ್ಣನ್, ಹೂವಪ್ಪ ಮೂಲ್ಯ, ವಿ ಸುಗಂಧಿ ಹಾಗೂ ವಕೀಲ್ ಗುಮಾಸ್ತರುಗಳಾದ ಅರವಿಂದ ನಾಯ್ಕ್, ರಾಮಯ್ಯ ನಾಯ್ಕ್, ಗಂಗಾಧರನ್ ನಾಯರ್ ಎಂಬುವರನ್ನು ಸನ್ಮಾನಿಸಲಾಯಿತು. ಖ್ಯಾತ ನ್ಯಾಯವಾದಿಯಾಗಿದ್ದ ಕೋಡತ್ ನಾರಾಯಣ ನಾಯ ಸ್ಮರಣಾರ್ಥ ಅವರ ಕುಟುಂಬಸ್ಥರು ಹಾಗೂ ಜೂನಿಯರ್ ವಕೀಲರುಗಳು ಕೋರ್ಟ್ ಸಂಕೀರ್ಣದಲ್ಲಿ ನಿರ್ಮಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಅನಾವರಣಗೊಳಿಸಲಾಯಿತು. ಮಕ್ಕಳನ್ನು ಶಿಕ್ಷಿಸುವ ಮೂಲಕ ಸತ್ಪ್ರಜೆಗಳನ್ನಾಗಿ ರೂಪಿಸಲು ಇಂದಿನ ಕಾಲದಲ್ಲಿ ಸಾಧ್ಯವಾಗದು. ಸಾಮಾಜಿಕ ಚಾರಿತ್ರಿಕ ಹಿನ್ನೆಲೆ ಕುರಿತು ಅವರಲ್ಲಿ ತಿಳುವಳಿಕೆ ಮೂಡಿಸುವ ಮೂಲಕ ನವಪೀಳಿಗೆಯನ್ನು ಬೆಳೆಸಬೇಕಾಗಿದೆ ಎಂದು ಸಚಿವ ಇ ಚಂದ್ರಶೇಖರನ್ ಹೇಳಿದರು. ಕಾಸರಗೋಡು ನಗರಸಭೆಯ ಪುರಭವನದಲ್ಲಿ ಬಾಲ ಹಕ್ಕು ಸಂರಕ್ಷಣಾ ಆಯೋಗದ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಲಾ ಮಕ್ಕಳು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಅವರಿಂದಲೇ ತಿಳಿದುಕೊಳ್ಳುವುದಕ್ಕಾಗಿ ರಾಜ್ಯ ಬಾಲ ಹಕ್ಕು ಸಂರಕ್ಷಣಾ ಆಯೋಗ ಏರ್ಪಡಿಸಿದ ಸಂವಾದ ಕಾರ್ಯಕ್ರಮವನ್ನು ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್ ಉದ್ಘಾಟಿಸಿದರು. ಏನೆಂದರೆ ಕಾರಣವಶಾಲ ನಮ್ಮ ಭರಣಕೂಟತೆ ಭಾಗವಾದ ಸಂವಿಧಾನಗಳು ಪೊಲೀಸ್ ಉಳ್ಪಡೆಯುಳ್ಳ ಆಳುಗಳು ಕುಟ್ಟಿಗಳೋಡು ಪೆರುಮಾರುವ ರೀತಿಯ ಪ್ರತ್ಯೇಕವಾದ ಸಮೀಪನ ಸ್ವೀಕರಿಸಬೇಕಾದ ಅನಿವಾರ್ಯವಾಗಿದೆ. ಎನ್ನಾಲ್ ಅದಿಲೂ ಚಿಲಪೋಳ್
തെറ്റുകൾ അല്ലെങ്കിൽ പോരായ്മകൾ കുറവുകൾ ഉണ്ടാകുന്നു എന്ന് നമുക്ക് കാണാൻ കഴിയും. ബലപ്രയോഗത്തിലൂടെയല്ല ഈ കാര്യങ്ങളൊന്നും കൈകാര്യം ചെയ്യുന്നത്. ഒരു നല്ല തലമുറയെ വളർത്തിയെടുക്കുന്നതിന് വേണ്ടി ശാസ്ത്രീയമായി സമൂഹത്തെക്കുറിച്ച് പഠിപ്പിക്കുക, ചരിത്രത്തെക്കുറിച്ച് പഠിപ്പിക്കുക, ശാസ്ത്രീയമായി അവരെ പഠിപ്പിക്കുക, അങ്ങനെ അവരെ ഉത്തമ പൗരന്മാരാക്കി വളർത്തുക. പൗരബോധമുള്ള ഒരു സമൂഹത്തിന് മാത്രമേ സമാധാനപരമായൊരു ജീവിതം ഉണ്ടാവും. പൗരബോധം അതിൽ ഏറ്റവും പ്രധാനമാണ്. ಬಾಲಹಕ್ಕು ಆಯೋಗದ ಅಧ್ಯಕ್ಷೆ ಶೋಭಾ ಕೋಶಿ ಅಧ್ಯಕ್ಷತೆ ವಹಿಸಿದರು. ಆಯೋಗದ ಸದಸ್ಯ ನಿಸಾರ್ ಬಿಜಿ ಜೋಸ್, ಶೀಲಾ ಮೆನೋನ್ ಮಾತನಾಡಿದರು. ವಯನಾಡು ಜಿಲ್ಲಾ ಪ್ರೊಬೇಷನರ್ ಅಧಿಕಾರಿ ಅಶ್ರಫ್ ಬಾಲಹಕ್ಕು ಕುರಿತು ತರಗತಿ ನಡೆಸಿದರು. ಹಾವು ಕಡಿತದಿಂದ ಯುವಕ ಸಾವನ್ನಪ್ಪಲು ಸೂಕ್ತ ಚಿಕಿತ್ಸೆ ಲಭಿಸದಿರುವುದೇ ಕಾರಣವೆಂದು ಆರೋಪಿಸಿ ಬಿಎಸ್ಪಿ ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿಗೆ ಮೆರವಣಿಗೆ ನಡೆಸಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ನಾಟಕಲ್ಲು ಹೊಸಳಿಗೆ ನವೀನ್ ಭಟ್ರ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಹಾವು ಕಡಿದು ತೋಟದ ಮೂಲೆಯ ರವಿಯು ಸಾವನ್ನಪ್ಪಿದ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸಬೇಕೆಂದು, ಅವರ ಮನೆಯವರಿಗೆ ನಷ್ಟ ಪರಿಹಾರ ನೀಡಬೇಕೆಂದು ಸತ್ಯಾಗ್ರಹ ನಡೆಸಲಾಯಿತು. ನಾಟಕಲ್ಲು ತೋಟದ ಮೂಲೆ ರವಿ ಎಂಬವರು ಸಾವನ್ನಪ್ಪಿದ ಪ್ರಕರಣದ ಕುರಿತು ಕ್ರೈಂ ಬ್ರಾಂಚ್ನಿಂದ ತನಿಖೆ ನಡೆಸಬೇಕು, ನಷ್ಟಪರಿಹಾರವಾಗಿ 10 ಲಕ್ಷ ರೂಪಾಯಿಗಳನ್ನು ಅವರ ಕುಟುಂಬಕ್ಕೆ ನೀಡಬೇಕು ಮುಂತಾದ ಬೇಡಿಕೆಗಳನ್ನೊಡ್ಡಿ ಬಹುಜನ್ ಸಮಾಜ ಪಾರ್ಟಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಪರಿಸರದಲ್ಲಿ ಸತ್ಯಾಗ್ರಹ ನಡೆಸಲಾಯಿತು. ಬಿಎಸ್ಪಿ ಪ್ರಾಂತ್ಯ ಸಮಿತಿ ಸದಸ್ಯ ಮೊಹಮ್ಮದ್ ಮುರ್ಷಿದ್ ಧರಣಿ ಸತ್ಯಾಗ್ರಹವನ್ನು ಉದ್ಘಾಟಿಸಿದರು. 40 ಲಕ್ಷ ಕೊಡ್ತಾ ಮದ್ಯಾವಿಲ್ಲ, ಪಕ್ಷ ನಮಗ್ 40 ಲಕ್ಷದ ಧನಸಹಾಯಂ ಅವಡೆ ಕಿಟ್ಟುಗ ಮಾತ್ರಮಲ್ಲ ಆ ಕುಟುಂಬತ್ತಿ ಅವಡ್ತ ಅವಡೆ ಒಂದು ಕುಟುಂಬತ್ತೆ ಅಂಗಮಾಯ ಅದ್ದೈತನ ಸಹೋದರನೆ ಕೇರಳ ಸರ್ವೀಸ್ ಸ್ಪೆಷಲ್ ಆಕ್ಟ್ ಪ್ರಕಾರಂ ಅದ್ದೈತನ ಇವಡೆ ಗವರ್ನಮೆಂಟ್ ಜೋಲಿ ನಲ್ಕಣಮೆನ್ನಾನ ಈ ಸಂದರ್ಭದಲ್ಲಿ ನಂಗೆ പറയാനുള്ളದು. ಅಪ್ಪೋ ಬಿಎಸ್ಪಿ ಈ ಸಮರ ಪರಿವಾಡಿ ಇದೊಂದು ಧರಣ ಸಮರಮಾಯಿಟ್ಟಾನ ಇದೊಂದು ಸೂಚನ ಸಮರಮಾಯಿಟ್ಟಾನ ಇದು ನಡತನದು. ಅದ್ದೈತನ ಇದು ನೀತಿ ಲಭಿಸಿಲ್ಲೆಂಗಿ ಬಿಎಸ್ಪಿ ಕಾಸರಗೋಡು ಜಿಲ್ಲಾ ಕಮಿಟಿ ಇದು ಕಾಸರಗೋಡು ಜಿಲ್ಲೆ ಮುಳುವ ಈ ಸಮರ ಇದು ವ್ಯಾಪಿಕೆಯಾನ ಅದ್ದೈತಿ ನೀತಿ ಕಿಟ್ಟನವರೆ ಈ ಸಮರಂ ಞಂಗ ಮುನ್ನೋಟ್ಟು ಕೊಂಡು ಹೋಗುವಾನ ಈ ಸಂದರ್ಭದಲ್ಲಿ ನಾನು ಪರಯನ್ ಆಗ್ರಹಿಸುವಾನ. ಬಿಎಸ್ಪಿ ಜಿಲ್ಲಾಧ್ಯಕ್ಷ ನಿಸಾರ್ ಕಾಟಿಯಡ್ಕಂ ಅಧ್ಯಕ್ಷತೆ ವಹಿಸಿದರು. ಧರಣಿ ಸತ್ಯಾಗ್ರಹದಲ್ಲಿ ಗೋಪಿ ಮಂಜುಷರ, ಚಂದ್ರನಾಟಕಲ್ಲು, ಹೇಮಲತಾ ಬೆಳ್ಳೂರು, ವಸಂತಕುಮಾರ್, ವಿಜಯಕುಮಾರ್ ಬಾರಡ್ಕ ಮೊದಲಾದವರು ಮಾತನಾಡಿದರು. ಕೇರಳ ರಾಜ್ಯದಲ್ಲಿನ ಎಲ್ಲ ಎಕ್ಸೈಸ್ ರೇಂಜ್ ಕಾರ್ಯಾಲಯಗಳಿಗೆ ಸ್ವಂತ ಕಟ್ಟಡ ನಿರ್ಮಿಸುವುದಾಗಿ ರಾಜ್ಯ ಅಬಕಾರಿ ಕಾರ್ಮಿಕ ಸಚಿವ ಟಿಪಿ ರಾಮಕೃಷ್ಣನ್ ಹೇಳಿದ್ದಾರೆ. ಅವರು ಬಂದಡ್ಕ ರೇಂಜ್ನ ಅಬಕಾರಿ ಕಚೇರಿ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು. ಎಲ್ಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಶಿಕ್ಷಣ ಕೇಂದ್ರಗಳ ಸಮೀಪ ಯಾವುದೇ ಮದ್ಯದಂಗಡಿಗಳನ್ನು ತೆರೆದಿಲ್ಲವೆಂದು ಸಚಿವರು ಹೇಳಿದರು. ಅಬಕಾರಿ ಇಲಾಖೆಯ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನ ಕಟ್ಟಡ ನಿರ್ಮಾಣ ಕಾರ್ಯವನ್ನು 3 ತಿಂಗಳೊಳಗೆ ಆರಂಭಿಸಲಾಗುವುದೆಂದು ಸಚಿವ ಟಿಪಿ ರಾಮಕೃಷ್ಣನ್ ಹೇಳಿದರು. ಎಡರಂಗ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಶಿಕ್ಷಣ ಕೇಂದ್ರಗಳ ಸಮೀಪ ಯಾವುದೇ ಮದ್ಯದಂಗಡಿಗಳನ್ನು ತೆರೆದಿಲ್ಲವೆಂದು ಅವರು ಹೇಳಿದರು. ಮದ್ಯ ವಿಲ್ಪನ ಶಾಲೆಗಳಿಲೂಡೆ ಮದ್ಯ ವಿಲ್ಪನೆ ವರ್ಧಿಪ್ಪಿಚಿರಿಕುನ್ನು ಎನ್ನುವ ಮಟ್ಟಿಲಾನ ವಾರ್ತ. കഴിഞ്ഞ ഗവൺമെന്റിന്റെ കാലത്ത് അന്നുണ്ടായിരുന്ന ഷാപ്പുകൾക്ക് പുറമെ ഏതെങ്കിലും ഒരു ഷാപ്പ് ഗവൺമെന്റ് പുതുതായി അനുവദിച്ചിട്ടുണ്ടോ? ഔട്ട്ലെറ്റ് ഇല്ല. ഒരു വിദ്യാഭ്യാസ സ്ഥാപനത്തിന്റെ അടുത്തും ഒരു പുതിയ ഷാപ്പ് തുടങ്ങാൻ പോകുന്നില്ല. ಶಾಸಕ ಕೆ ಕುಂಜಿರಾಮನ್ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಅಬಕಾರಿ ಇಲಾಖೆ ಆಯುಕ್ತ ಋಷಿರಾಜ್ ಸಿಂಗ್ ಕಾರಡ್ಕ, ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ವಾಮನ ರಾಮಚಂದ್ರನ್, ಕುತ್ತಿಕೋಲ್ ಪಂಚಾಯತ್ ಅಧ್ಯಕ್ಷ ಪಿ ಜೆ ಲಿಸಿ, ಉಪಾಧ್ಯಕ್ಷ ಪಿ ದಾಮೋದರನ್ ಮೊದಲಾದವರು ಮಾತನಾಡಿದರು. ಬಂದಡ್ಕ ರೇಂಜ್ ಎಕ್ಸೈಸ್ ಕಚೇರಿ ಕಟ್ಟಡವನ್ನು ಕುತ್ತಿಕೋಲ್ನಲ್ಲಿ 1 ಕೋಟಿ 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿತ್ತು. ಬಂದಡ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಗತ್ಯದ ಸೌಕರ್ಯಗಳಾಗಲಿ ಖಾಯಂ ವೈದ್ಯರಾಗಲಿ ಇಲ್ಲದೆ ಊರವರು ಪರದಾಡುವಂತಾಗಿದೆ. ಪ್ರತಿದಿನ 200ಕ್ಕೂ ಮಿಕ್ಕಿ ರೋಗಿಗಳು ಈ ಆಸ್ಪತ್ರೆಗೆ ಆಗಮಿಸುತ್ತಿದ್ದಾರೆ. ಇಲ್ಲಿನ ಅಸೌಕರ್ಯಗಳ ಬಗ್ಗೆ ಖಾಯಂ ವೈದ್ಯರಿಲ್ಲದ ಬಗ್ಗೆ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಊರವರು ಹೇಳುತ್ತಾರೆ. ಅಸೌಕರ್ಯಗಳ ಆಗರವಾಗಿರುವ ಬಂದಡ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕಾದ ಹೊಣೆಗಾರಿಕೆ ಸ್ಥಳೀಯ ಸಂಸ್ಥೆಯದ್ದಾಗಿದೆ. ಆದರೆ ಈ ಪಿಎಚ್ಸಿಗೆ ಸ್ಥಳವಿದ್ದರೂ ಕಟ್ಟಡಗಳಾಗಲಿ, ಸಾಕಷ್ಟು ವೈದ್ಯರುಗಳಾಗಲಿ, ಮತ್ತಿತರ ಮೂಲ ಸೌಕರ್ಯಗಳಾಗಲಿ ಇಲ್ಲ. ಈ ಪಿಎಚ್ಸಿಯನ್ನು ಸರ್ಕಾರದ ಆರ್ದ್ರಂ ಯೋಜನೆಯಲ್ಲಿ ಒಳಪಡಿಸಬೇಕೆಂದು ಊರವರು ಆಗ್ರಹಿಸಿದರು. ಆರೋಗ್ಯ ಕೇಂದ್ರಗಳು ಪೊದುವೆ ತದ್ದೇಶ ಸ್ವಯಂಭರಣ ಸ್ಥಾಪನೆಗಳ ಕೀಳಾನ ಪ್ರವರ್ತಿಕ್ಕುವುದು.
പ്രത്യേകിച്ച് ബന്ധടുക്ക ആരോഗ്യ കേന്ദ്രത്തിൻ്റെ സ്ഥിതി പറയുകയാണെങ്കിൽ ഒരുപാട് ഭൗതിക സാഹചര്യങ്ങളുടെ അപര്യാപ്തത മൂലം ഒരുപാട് പ്രയാസങ്ങൾ അനുഭവിക്കേണ്ടി വരുന്നു. മതിയായ സ്ഥലമുണ്ടായിട്ട് പോലും പഞ്ചായത്ത് അധികൃതർ വേണ്ടത്ര ഗൗനിക്കാത്ത ഒരു കാരണത്താൽ അടിസ്ഥാന സൗകര്യങ്ങളുടെ കൂട്ടത്തിൽ പ്രത്യേകിച്ച് കെട്ടിടങ്ങളൊക്കെ നിർമ്മിച്ച് ഇതിനെ ഉയർത്തേണ്ടത് കാലഘട്ടത്തിൻ്റെ ആവശ്യമാണ്. എനിക്ക് നമ്മുടെ അറിവ് വെച്ചാണെങ്കിൽ തീർച്ചയായും മല്ലമ്പാറ, അതേപോലെ പിന്നെ പയറെടുക്ക, അണ്ണപ്പാടി, ചാമക്കൊച്ചി പോലുള്ള പ്രദേശങ്ങൾ, അതേപോലെ മാണിമൂല, പാലാറ്, വെട്ടിയാടി, മാനടുക്കം പോലുള്ള പ്രദേശക്കാർക്കൊക്കെ ഏക ആശ്രയമായി സ്ഥിതി ചെയ്യേണ്ട ഒരു ആരോഗ്യ കേന്ദ്രം ഇന്ന് തീർച്ചയായും അധികൃതരുടെ ഒരു അനാസ്ഥ എന്ന് വേണമെങ്കിൽ പറയാം. ഈ പഞ്ചായത്തിനല്ലേ ഹെച്ചിനവരു കൃഷിക്കാരു ഹാഗൂ ഹിന്ദുളിത വർഗദവരാകിദ്ദാരെ. ആദരിന്ദലേ ഇവരിഗെ ഖാസഗಿ ആശുപത്രിയിലെ ചികിത്സ പഡിയുവതക്കെ സാധ്യവാഗുവുദില്ല. നാളെ ഇതുവരെയായിട്ടും ഇവിടെ സ്ഥിരമായി ഡോക്ടറോ സ്റ്റാഫുകളോ ഉണ്ടാകാറില്ല. മലയോര മേഖലയാണ്, അതുപോലെ തന്നെ കുടിയേറ്റ കർഷകരാണ് ഏറ്റവും കൂടുതലുള്ളത്. വേറെ സൗകര്യങ്ങളൊന്നും ഇല്ലാത്തതാണ് ഏറ്റവും വലിയ പ്രശ്നം. കുത്തിക്കോല ഗ്രാമപഞ്ചായത്തിഗെ സേരിത ബന്ദർക്കദ ചാമക്കൊച്ചി, മാണിമൂല, മാരിപ്പടുപ്പ് പ്രദേശങ്ങളല്ലതെ സമീപത ദേലമ്പാടി ഗ്രാമപഞ്ചായത്തിന മൂരനേ വാർഡുകള ജനരികെ ഈ ആസ്പത്രയെ ഏകൈക ആശ്രയവാഗിദെ. ഹാഗാഗി ഈ ആസ്പത്രയെ മൂല സൗകര്യങ്ങള സഹിത ഇന്നിത്തര സൗലഭ്യങ്ങളു തക്ഷണ ഒതുകിസബേക്കെന്നു സ്ഥലീയരു ആഗ്രഹിച്ചിദ്ദാരെ. സിപിഎം ജില്ലാ സമ്മേളന 2018 ജനുവരി 8-10 കാസർഗോഡിനെ നടയുന്നു. ഈ സംബന്ധ നഗരസഭയ പുരഭവനത്തിൽ നടന്ന സംഘടക സമിതി സഭയെന്നു സംസദ പി കരുണാകരൻ ഉദ്ഘാടിച്ചു. ജില്ലാ സമ്മേളനദ പ്രതിനിധി സമ്മേളന കാസർഗോഡ് ടൗൺ ഹാളിനെ ഹാഗൂ ബഹിരംഗ അധിവേശന ചെങ്കള ഇന്ദിരാനഗരത്തിൽ നടയുന്നു. 2018 ಜನವರಿ 8-10 ನಡೆಯುವ ಕಾಸರಗೋಡು ಜಿಲ್ಲಾ ಸಿಪಿಎಂ ಸಮ್ಮೇಳನದ ಯಶಸ್ಸಿಗೆ ಸಂಘಟಕ ಸಮಿತಿಯನ್ನು ರೂಪೀಕರಿಸಲಾಯಿತು. ಸಭೆಯನ್ನು ಸಂಸದ ಪಿ ಕರುಣಾಕರ ಉದ್ಘಾಟಿಸಿದರು. ಮಹಾಭೂರಿಪಟ್ಟಣ ಲೋಕ ಸಮ್ಮೇಳನಗಳನ್ನು ನಡೆದು ಕಳೆದಿರುತ್ತಿಲ್ಲ. ಇನ್ನು ಕೊರೆಯೇ ಸಮ್ಮೇಳನಗಳು ನಡೆಕನ್ ಬಾಕಿ ಇದೆ. ಅದಿನ ಶೇಷಮಾನ ನಮ್ಮ ನವೆಂಬರ್ ಮಾಸ ಅವಸಾನ ಡಿಸೆಂಬರ್ ಮಾಸದಲ್ಲಿ ಏರಿಯಾ ಸಮ್ಮೇಳನಗಳು ಪೂರ್ತಿಕರಿಕನದು. പിന്നീടാണ് നമ്മൾ ജില്ലാ സമ്മേളനത്തിലേക്ക് പോകുന്നത്. നമ്മുടെ പാർട്ടി മാത്രമാണ് 3 വർഷത്തിലൊരിക്കൽ കൃത്യമായിട്ട് ഇതുപോലുള്ള സമ്മേളനം നടത്തുന്നത്. ഈ 3 വർഷത്തിലൊരിക്കൽ നടത്തുന്ന ഈ സമ്മേളനത്തിൽ നമ്മൾ 20-ാം പാർട്ടി കോൺഗ്രസ്സിൽ ചർച്ച ചെയ്യാൻ വേണ്ടി പോകുന്ന രാഷ്ട്രീയ പ്രമേയങ്ങളോ മറ്റു വിഷയങ്ങളോ ഒന്നും ചർച്ച ചെയ്യുന്നില്ല. 25 ಬಳಿಕ ಸಿಪಿಎಂ ಜಿಲ್ಲಾ ಸಮ್ಮೇಳನ ಕಾಸರಗೋಡಿನಲ್ಲಿ ನಡೆಯುತ್ತಿದೆ. 1992 ಕಾಸರಗೋಡು ಜಿಲ್ಲಾ ಸಮ್ಮೇಳನ ನಗರದಲ್ಲಿ ನಡೆದಿತ್ತು. ಡಿಸೆಂಬರ್ 17-24 ಕಾಸರಗೋಡು ಪ್ರದೇಶದ ಎಲ್ಲ ಮನೆಗಳನ್ನು ಸಂದರ್ಶಿಸಿ ಸಮ್ಮೇಳನದ ಸಂದೇಶ ನೀಡಲಾಗುವುದು. ಮಂಜೇಶ್ವರ, ಕಾರಡ್ಕ, ಕುಂಬಳೆ ಏರಿಯಾಗಳ ಮನೆಗಳಿಗೆ ಕಾರ್ಯಕರ್ತರು ಸಂದರ್ಶನ ನಡೆಸುವರು. ಕಾಸರಗೋಡು ನಗರಸಭೆ ವ್ಯಾಪ್ತಿಯಲ್ಲಿ ವಿವಿಧ ವಿಷಯಗಳಲ್ಲಿ ಸೆಮಿನಾರುಗಳು ಹಾಗೂ ಇತರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಕಾರಡ್ಕ, ಕುಂಬಳೆ, ಮಂಜೇಶ್ವರ, ಉದುಮ, ಕಾಂಜಂಗಾಡು, ನೀಲೇಶ್ವರಗಳಲ್ಲಿ ವಿಶೇಷ ಸೆಮಿನಾರ್ಗಳನ್ನು ನಡೆಸಲಾಗುವುದು. ಸಭೆಯಲ್ಲಿ ಪಿ ರಾಘವನ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಸೆಕ್ರೆಟರಿ ಕೆಪಿ ಸತೀಶ್ ಚಂದ್ರನ್, ಪ್ರಾಂತ್ಯ ಸಮಿತಿ ಸದಸ್ಯರುಗಳಾದ ಕೆ ಕುಂಜಿರಾಮನ್, ಎಂವಿ ಬಾಲಕೃಷ್ಣನ್ ಮುಂತಾದವರು ಮಾತನಾಡಿದರು. ಕಾಸರಗೋಡು ತಳಗರೆ ಮಾಲಿಕ್ ದೀನಾರ್ ಮಸೀದಿಯ ಉರುಸಿನ ಅಂಗವಾಗಿ ಅನಿವಾಸಿಗಳ ಪ್ರವಾಸಿ ಸಂಗಮ ನಡೆಯಿತು. ಸಂಗಮವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್ ಉದ್ಘಾಟಿಸಿದರು. ಕಾಸರಗೋಡು ತಳಂಗರೆ ಮಾಲಿಕ್ ದಿನಾರ್ ವಲಿಯ ಜುಮಾಯತ್ ಮಸೀದಿಯಲ್ಲಿ ನಡೆಯುವ ಮಾಲಿಕ್ ದಿನಾರ್ ಉರುಸಿನ ಅಂಗವಾಗಿ ಅನಿವಾಸಿಗಳ ಪ್ರವಾಸಿ ಸಂಗಮ ನಡೆಯಿತು. ಸಂಗಮವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್ ಉದ್ಘಾಟಿಸಿದರು. പ്രവാസികൾ കൂട്ടത്തോടെ ഇങ്ങോട്ട് വരികയും അവരെ കുഞ്ഞത്തിൽ പിടിക്കാൻ പറ്റാതെ പ്രയാസം ഉപയോഗിക്കുന്ന ഒരു പരിസ്ഥിതി വരും. അങ്ങനെ വരുമ്പോൾ എന്താണ് ആ സഹോദരങ്ങൾക്ക് നമുക്ക് കൂട്ടാൻ പറ്റുക? പ്രവാസി മേഖലയുമായി ബന്ധപ്പെട്ട് സർക്കാർ പ്രഖ്യാപിക്കുന്നത് ക്ഷേമതയുമായി ബന്ധപ്പെട്ട് ഇപ്പോഴും നമ്മുടെ പല പ്രവാസി സുഹൃത്തുക്കളും എല്ലാവരും സമ്പന്നന്മാരല്ലോ. പ്രവാസ ലോകത്ത് ജീവിക്കുന്നവരെല്ലാം വലിയ ധനാഢ്യന്മാരല്ല. ഇപ്പോഴും രണ്ടറ്റം കൂട്ടിമുട്ടാൻ പറ്റാതെ പ്രയാസം അനുഭവിക്കുന്ന പ്രവാസികളാണ് അനേകമാണ്. അസ്ലം പടിഞ്ഞാർ അധ്യക്ഷത വഹിച്ചു. ഖാസി ത്വക്ക അഹമ്മദ് മൗലവി മുഖ്യാതിഥിയാകിദ്ദരു. ഉറൂസ് സമിതി അധ്യക്ഷ യാഹിയ തളങ്കര, എ അബ്ദുൾ റഹ്മാൻ, ഡി അബ്ദുള്ള, കെ എ മുഹമ്മദ് ബഷീർ മുതലായവരു മാത്തനാടിദരു.
ಮಂಜೇಶ್ವರ ತೂಮಿನಾಡು ಹಿಲ್ಟಾಪ್ ನಗರದಲ್ಲಿ ವಿದ್ಯುತ್ ಕಂಬವೊಂದು ಮಧ್ಯದಿಂದಲೇ ತುಂಡಾಗಿ ತಂತಿಯಲ್ಲಿ ನೇತಾಡುತ್ತಿದ್ದು ಅಪಾಯವನ್ನು ಆಹ್ವಾನಿಸುತ್ತಿದೆ. ಈ ಪ್ರದೇಶದಲ್ಲಿ 100ಕ್ಕೂ ಮಿಕ್ಕಿ ಮಂದಿ ವಿದ್ಯಾರ್ಥಿಗಳು ದಿನನಿತ್ಯ ಸಂಚರಿಸುತ್ತಿದ್ದು ಈ ಕಂಬ ಅಪಾಯಕಾರಿಯಾಗಿ ನಿಂತಿದೆ. ಈ ಬಗ್ಗೆ ಇಲಾಖೆ ಅಧಿಕೃತರಿಗೆ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಮಂಜೇಶ್ವರ ತೂಮಿನಾಡು ಹಿಲ್ಟಾಪ್ ನಗರದಲ್ಲಿ ವಿದ್ಯುತ್ ಕಂಬವೊಂದು ಮಧ್ಯದಿಂದ ತುಂಡಾಗಿ ವಿದ್ಯುತ್ ತಂತಿಯಲ್ಲಿ ನೇತಾಡುತ್ತಿದೆ. ಈ ಬಗ್ಗೆ ಸ್ಥಳೀಯರು ವಿದ್ಯುತ್ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಸ್ಥಳೀಯರು ಆರೋಪಿಸುತ್ತಾರೆ. ಈ ಪ್ರದೇಶದಲ್ಲಿ 200ಕ್ಕೂ ಮಿಕ್ಕಿ ಕುಟುಂಬಗಳು ವಾಸಿಸುತ್ತಿದ್ದು ದಿನನಿತ್ಯ 100ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಈ ದಾರಿಯಾಗಿ ಶಾಲೆಗೆ ಹೋಗುತ್ತಿದ್ದಾರೆ. ಈ ವಿದ್ಯುತ್ ಕಂಬ ಅತ್ಯಂತ ಅಪಾಯಕಾರಿಯಾಗಿ ತೂಗಾಡುತ್ತಿದ್ದು ದುರಂತ ಸಂಭವಿಸುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಅಧಿಕೃತರ ಅಸಡ್ಡೆ ನಿರ್ಲಕ್ಷ್ಯ ಇದಕ್ಕೆ ಕಾರಣವೆಂದು ಹೇಳಲಾಗುತ್ತಿದೆ. ಇಲ್ಲಿ ತುಂಬ ವಿದ್ಯಾರ್ಥಿಗಳು ನಡೆದುಕೊಂಡು ಹೋಗುವ ರಸ್ತೆ ಇದು. ಎಷ್ಟು ಸಲ ಹೇಳಿದರೂ ಅದಕ್ಕೆ ಏನು ಇದೇ ಮುಂದೆ ಬರೋದಿಲ್ಲ. ಅದನ್ನು ಸರಿ ಮಾಡಿಕೊಡಿ, ಅದು ಬೀಳ್ತದೆ ಮಳೆಗಾಲ ಬಂದು. ಅದರಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ, ಆದರೆ ಅದನ್ನು ಕ್ಯಾರೇ ಮಾಡೋದಿಲ್ಲ. ABಯವರು ಬಂದು ಏನೋ ಅದಕ್ಕೆ ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಕ್ಯಾರ್ ಮಾಡೋದಿಲ್ಲ. ಮಂಜೇಶ್ವರದ ವರ್ಕಾಡಿಯಲ್ಲಿ ಕೆಲವು ವರ್ಷಗಳ ಹಿಂದೆ 6 ವಿದ್ಯಾರ್ಥಿಗಳನ್ನು ಬಲಿ ತೆಗೆದುಕೊಂಡ ವಿದ್ಯುತ್ ತಂತಿ ಪ್ರಕರಣ ಮರುಕಳಿಸದಂತೆ ವಿದ್ಯುತ್ ಇಲಾಖೆ ಕೂಡಲೇ ಮುಂಜಾಗ್ರತಾ ಕ್ರಮವಾಗಿ ಈ ಕಂಬವನ್ನು ಬದಲಿಸಿ ಸರಿಪಡಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. KSRTC ಕಾಸರಗೋಡು ಡಿಪೋದಿಂದ ಬೆಂಗಳೂರಿಗೆ ಸೂಪರ್ ಎಕ್ಸ್ಪ್ರೆಸ್ ಬಸ್ ಸರ್ವಿಸ್ ಆರಂಭಿಸಲಾಯಿತು. ಸಂಸದ ಪಿ ಕರುಣಾಕರನ್ ಸರ್ವಿಸ್ಗೆ ಚಾಲನೆ ನೀಡಿದರು. ಸಂಸದರ ಪ್ರಾದೇಶಿಕ ಅಭಿವೃದ್ಧಿ ಫಂಡಿನಿಂದ ಕಾಸರಗೋಡು ಡಿಪೋಗೆ ಮಂಜೂರು ಮಾಡಲಾದ ಕುಡಿಯುವ ನೀರಿನ ಯೋಜನೆಯನ್ನು ಸಂಸದರು ಉದ್ಘಾಟಿಸಿದರು. ಸಂಸದರ ಪ್ರಾದೇಶಿಕ ನಿಧಿಯಿಂದ ಕಾಸರಗೋಡು KSRTC ಡಿಪೋದಲ್ಲಿ ಆರಂಭಿಸಿದ ಕುಡಿಯುವ ನೀರಿನ ಯೋಜನೆಯನ್ನು ಹಾಗೂ ಬೆಂಗಳೂರಿಗೆ ಆರಂಭಿಸಲಾದ KSRTC ಸೂಪರ್ ಎಕ್ಸ್ಪ್ರೆಸ್ ಬಸ್ ಸರ್ವಿಸ್ಗೆ ಸಂಸದ ಪಿ ಕರುಣಾಕರನ್ ಚಾಲನೆ ನೀಡಿದರು. ನಗರಸಭಾಧ್ಯಕ್ಷೆ ಬಿಪಾತಿಮಾ ಇಬ್ರಾಹಿಂ ಅಧ್ಯಕ್ಷತೆ ವಹಿಸಿದ್ದರು. KSRTC ನಿರ್ದೇಶಕ ಮಂಡಳಿ ಸದಸ್ಯ TK ರಾಜನ್ ಮಾತನಾಡಿದರು. ಕಾಸರಗೋಡಿನಿಂದ ರಾತ್ರಿ 8:30 ಹೊರಡುವ ಬಸ್ಸು ಸುಳ್ಯ ಮೈಸೂರು ದಾರಿಯಾಗಿ ಬೆಳಿಗ್ಗೆ 5:05 ಬೆಂಗಳೂರಿಗೆ ತಲುಪುವುದು. ಬೆಂಗಳೂರಿನಿಂದ ರಾತ್ರಿ 8:30 ಹೊರಡುವ ಈ ಬಸ್ಸು ಬೆಳಿಗ್ಗೆ 5:05 ಕಾಸರಗೋಡಿಗೆ ತಲುಪುವುದು. ₹435 ದರ ನಿಗದಿಪಡಿಸಲಾಗಿದೆ. ಆನ್ಲೈನ್ ಮೂಲಕವೂ ಬುಕ್ಕಿಂಗ್ ಸೌಲಭ್ಯವಿದೆ. KSRTC ಕಾಸರಗೋಡು ಡಿಪೋದಲ್ಲಿ ಸಂಸದರ ನಿಧಿಯನ್ನು ಬಳಸಿ ಕುಡಿಯುವ ನೀರಿನ ಯೋಜನೆಯನ್ನು ಸಂಸದ ಕರುಣಾಕರನ್ ಉದ್ಘಾಟಿಸಿದರು. ആദ്യം കുടിവെള്ള പദ്ധതി നൽകിയെങ്കിലും അത് നമുക്ക് ഉപയോഗപ്പെടുത്താൻ കഴിഞ്ഞില്ല. പ്രധാനപ്പെട്ട കാരണം ഇവിടെ പരിശോധിച്ച സമയത്ത് ആവശ്യമായ വെള്ളം നമുക്ക് ലഭിക്കുന്നില്ല. അതിന് കൂടുതൽ മോട്ടോർ പവർ കൂടുതലുള്ള മോട്ടോർ വേണം. ഇതുപോലുള്ള റിപ്പോർട്ട് വന്നു. അതിൻ്റെ ഭാഗമായിട്ടാണ് ആദ്യം കൊടുത്ത 2 ലക്ഷം രൂപ, പിന്നീട് 3.25 ലക്ഷത്തോളം രൂപ കൊടുക്കാൻ വേണ്ടി തീരുമാനിച്ചത്. TK ರಾಜನ್, ಶ್ರೀಲತಾ, AV ಅಶೋಕನ್ ಮೊದಲಾದವರು ಮಾತನಾಡಿದರು. ರಾಜ್ಯ ಕೈಗಾರಿಕಾ ತರಬೇತಿ ಇಲಾಖೆ ಅಧೀನದಲ್ಲಿರುವ ಪುಲ್ಲೂರು ಸರಕಾರಿ ITIಗಾಗಿ ಲೋಕೋಪಯೋಗಿ ಇಲಾಖೆ ನಿರ್ಮಿಸಿದ ಕಟ್ಟಡವನ್ನು ಕಾರ್ಮಿಕ ಅಬಕಾರಿ ಇಲಾಖೆ ಖಾತೆ ಸಚಿವ TP ರಾಮಕೃಷ್ಣನ್ ಉದ್ಘಾಟಿಸಿ ರಾಜ್ಯ ಕೈಗಾರಿಕಾ ತರಬೇತಿ ಇಲಾಖೆಯ ಅಧೀನತೆಯಲ್ಲಿರುವ ಪುಲ್ಲೂರು ಸರ್ಕಾರಿ ITIಗಾಗಿ ಲೋಕೋಪಯೋಗಿ ಇಲಾಖೆ ನಿರ್ಮಿಸಿದ ಕಟ್ಟಡದ ಉದ್ಘಾಟನೆಯನ್ನು ರಾಜ್ಯ ಕಾರ್ಮಿಕ ಅಬಕಾರಿ ಸಚಿವ TP ರಾಮಕೃಷ್ಣನ್ ನೆರವೇರಿಸಿದರು. ನಮಗೆ ಅಡುತ್ತ ವರ್ಷತ್ತೇಕ್ ಈ ವರ್ಷ ಏದೇಶಂ ಕಳಿಯಾರಾವುಗಾನಲ್ಲ ಅಡುತ್ತ ವರ್ಷತ್ತೇಕ್ ಒಂದು ಟ್ರೇಡ್ ನಮಗೆ ಪುದುದಾಯಿಟ್ ಅನುವದಿಕ ആ ട്രേഡ് എന്നുള്ളത് നിങ്ങളുടെ ഇവിടുത്തെ റിപ്പോർട്ട് കിട്ടി നമുക്ക് തൊഴിൽ സാധ്യത ഏതാണെന്നുള്ളത് നോക്കി ആ ട്രേഡ് തിരഞ്ഞെടുക്കാം. ശാസക കെ കുഞ്ഞിരാമൻ അധ്യക്ഷത വഹിച്ചു. PK മാധവൻ, AE അനിൽകുമാർ, മാജി ശാസക KV കുഞ്ഞിരാമൻ, കാഞ്ഞങ്ങാട് ബ്ലോക്ക് പഞ്ചായത്ത് അധ്യക്ഷ എം ഗൗരി, പുള്ളൂർ പെരിയ ഗ്രാമപഞ്ചായത്ത് അധ്യക്ഷ ശാരദ എസ് നായർ, VPP മുസ്താഫ മുതലായവരു മാതാടിതരു. പുള്ളൂർ ITIയിൽ ഇലക്ട്രിക്കൽ മെക്കാനിക്കൽ മോട്ടോർ വെഹിക്കൽ എംബി കോഴ്സുകളിൽ 84 മന്ദി തരബേതുദാരരിഗെ തരബേതി നീഡലാഗുത്തിദെ.
ಭತ್ತ ಬೆಳೆಯನ್ನು ಸಮೃದ್ಧಗೊಳಿಸುವುದಕ್ಕಾಗಿ ವಯನಾಟು ಕುಲವಂದೈವವನ್ನು ಪ್ರಾರ್ಥಿಸಲು ಕಾಂಜನಗಾಡಿನ ಕೃಷಿಕರು ನಿರ್ಧರಿಸಿದ್ದಾರೆ. ಮೇ ತಿಂಗಳ 3-6 ಕೊಟ್ಟಚೇರಿ ಪಟ್ಟರೆ ಕನ್ನಿರಾಶಿ ದೇವಸ್ಥಾನದಲ್ಲಿ ವಯನಾಟು ಕುಲವಂದೈವದ ಕಳಿಯಾಟ ನಡೆಸಲಾಗುವುದು. ರಾಜ್ಯದಲ್ಲಿ ಮೊದಲ ಬಾರಿಗೆ ಡಿಸ್ಕ್ ಪ್ಲೋವಿಂಗ್ ಉಳುವ ಯಂತ್ರವನ್ನು ಉಪಯೋಗಿಸಿ ನೇಜಿ ನೆಡಲಾಗುವುದು. ನೆಡುವ ಕಾರ್ಯಕ್ರಮಕ್ಕೆ ರಾಜ್ಯ ಕೃಷಿ ಮಂತ್ರಿ ವಿ ಎಸ್ ಸುನೀಲ್ ಕುಮಾರ್ ತಲುಪುವರು. 6 ಬೆಳಿಗ್ಗೆ 8:30 ಕಾಂಜನಗಾಡಿನ ತುಳುಚೇರಿ ಬಯಲಿನಲ್ಲಿ ಸಚಿವರು ನೇಜಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವರು ಎಂದು ಸಂಘಟಕರು ತಿಳಿಸಿದ್ದಾರೆ. ನೆಲ್ಕೃಷಿ ചെയ്യാൻ വേണ്ടിയിട്ട് പ്രാരംഭ ഘട്ടങ്ങൾ ഏകദേശം തുടങ്ങി. അതിൻ്റെ ഔദ്യോഗികമായിട്ടുള്ള ഉദ്ഘാടനം നമ്മുടെ ബഹുമാനപ്പെട്ട കൃഷി വകുപ്പ് മന്ത്രി 6 രാവിലെ 8:30 നടത്തുന്നതാണ്. ಜಿಲ್ಲಾಧಿಕಾರಿ ಕೆ ಜೀವನ್ ಬಾಬು, ಸಿಪಿಸಿಆರ್ಐ ಡೈರೆಕ್ಟರ್ ಡಾಕ್ಟರ್ ಪಿ ಚೌಡಪ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ಕಾಂಜನಗಾಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸಂಘಟಕ ಸಮಿತಿ ಅಧ್ಯಕ್ಷ ವೇಣುರಾಜ್ ಕೊಡೋತ್, ಪ್ರಧಾನ ಸಂಚಾಲಕ ಕುಮಾರನ್ ಐಶ್ವರ್ಯ, ಕುಂಜಿಕಣ್ಣನ್ ಪುದಿಯಬೀಡು, ಬಿ ಸುಕುಮಾರನ್ ಮುಂತಾದವರು ಉಪಸ್ಥಿತರಿದ್ದರು. ಜಿಟೆಕ್ ವತಿಯಿಂದ ಬೃಹತ್ ಕಂಪನಿಗಳ ಭಾಗಿದಾರಿಕೆಯೊಂದಿಗೆ ಉದ್ಯೋಗ ಮೇಳ ಆಯೋಜಿಸಲಾಯಿತು. ಹಲವಾರು ಮಂದಿ ಉದ್ಯೋಗಾಂಕ್ಷಿಗಳು ಭಾಗವಹಿಸಿದ ಉದ್ಯೋಗ ಮೇಳಕ್ಕೆ ಶಾಸಕ ಎನ್ಎ ನೆಲ್ಲಿಕುಂದು ಚಾಲನೆ ನೀಡಿದರು. ಕೊನೆಯಲ್ಲಿ ವಾರ್ತೆಗಳ ಮುಖ್ಯಾಂಶಗಳು. ಕಾಸರಗೋಡ್ ಸಬ್ಕೋರ್ಟ್ನ ವಜ್ರ ಮಹೋತ್ಸವ ಸಮಾರಂಭ ಆರಂಭ. 6 ನಡೆಯುವ ವೈವಿಧ್ಯಮಯ ಕಾರ್ಯಕ್ರಮಗಳಿಗೆ ಸಚಿವ ಇ ಚಂದ್ರಶೇಖರನ್ ಚಾಲನೆ. ಹಿರಿಯ ವಕೀಲರು, ಗುಮಾಸ್ತರು, ಸಿಬ್ಬಂದಿಗಳಿಗೆ ಭಾವಪೂರ್ಣ ಗೌರವಾರ್ಪಣೆ. ಗಾಂಧೀಜಿ ಪುತ್ಥಳಿ ಅನಾವರಣ. ಶಿಕ್ಷಿಸುವುದರಿಂದ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ರೂಪಿಸಲು ಸಾಧ್ಯವಿಲ್ಲ. ಅವರ ಮನವೊಲಿಸಿ ಸಾಮಾಜಿಕ ಚಾರಿತ್ರಿಕ ವಿಷಯಗಳ ಅರಿವು ಮೂಡಿಸುವ ಮೂಲಕ ಬೆಳೆಸಬೇಕಾಗಿದೆ. ಬಾಲ ಹಕ್ಕುಗಳ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಸಚಿವ ಇ ಚಂದ್ರಶೇಖರನ್. ಹಾವು ಕಡಿತದಿಂದ ಯುವಕ ಸಾವನ್ನಪ್ಪಿದ ಪ್ರಕರಣದ ಕುರಿತು ಸಮಗ್ರ ತನಿಖೆಗೆ ಆಗ್ರಹ. ನಷ್ಟ ಪರಿಹಾರ ನೀಡಲು ಒತ್ತಾಯಿಸಿ ಬಹುಜನ್ ಸಮಾಜ ಪಾರ್ಟಿಯಿಂದ ಕಲೆಕ್ಟ್ರೇಟ್ಗೆ ಮೆರವಣಿಗೆ, ಧರಣಿ ಸತ್ಯಾಗ್ರಹ. ರಾಜ್ಯದ ಎಲ್ಲ ಅಬಕಾರಿ ರೇಂಜ್ ಕಾರ್ಯಾಲಯಗಳಿಗೆ ಸ್ವಂತ ಕಟ್ಟಡ. ಶಿಕ್ಷಣ ಕೇಂದ್ರಗಳ ಸಮೀಪ ಮದ್ಯದಂಗಡಿ ಇಲ್ಲ. ರಾಜ್ಯ ಅಬಕಾರಿ ಸಚಿವ ಟಿಪಿ ರಾಮಕೃಷ್ಣನ್. ಅಸೌಕರ್ಯಗಳ ಆಗರ. ಕುತ್ತಿಕೋಲು ಪಂಚಾಯತ್ನ ಬಂದರ್ಕ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಖಾಯಂ ವೈದ್ಯರಿಲ್ಲ. ಮೂಲಸೌಕರ್ಯಗಳಿಲ್ಲದ ರೋಗಿಗಳು ಪರದಾಟ. ವಾರ್ತೆಗಳ ಮುಕ್ತಾಯವತ್ತು ಬಂದರು.